ಸವಿ ಭೋಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾನು ನಿಮಗೆ ಹೋಟೆಲ್ ಸ್ಟೈಲಲ್ಲಿ ಟೊಮೆಟೊ ಬಾತು ಮಸಾಲೆ ರುಬ್ಬಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೂಪರಾಗಿರುತ್ತೆ ಟೇಸ್ಟು. ಇದು ಇಂಗ್ರೀಡಿಯಂಟ್ಸ್ ನೋಟ್ ಮಾಡ್ಕೊಳ್ಳೋಣ ನೋಡಿ. ಸುಮಾರು 1.5 ಕಪ್ ಪಾವ್ನಷ್ಟು ನಾನು ಸೋನಾ ಮಸೂರಿ ರೈಸ್ನ ತೊಳೆದು ಇದನ್ನು 15 ನಿಮಿಷ ನೀರಲ್ಲಿ ನೆನೆಸಿದ್ದೀನಿ. 1.5 ಪಾವ್ಗೆ 3 ಪಾವ್ನಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ ಇಲ್ಲಿ 2 ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು, 1-2 ಹಸಿಮೆಣಸಿನಕಾಯಿ, 1-5 ರಿಂದ 6 ಪುದೀನ ಸೊಪ್ಪು ಮತ್ತು 1 ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇಲ್ಲಿ ನಾನು 1 ಕಪ್ ಆಗೋಷ್ಟು ಹಸಿ ಬಟಾಣಿ ತೊಗೊಂಡಿದ್ದೀನಿ. ನೀವು ಒಣಗಿರೋ ಬಟಾಣಿನೂ ಸಹ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನಂತರ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಟೇಬಲ್ಸ್ಪೂನಷ್ಟು ನೋಡಿ, 1-2 ಟೇಬಲ್ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿ. ನಂತರ 1-3 ಟೊಮೆಟೊ ತೊಗೊಂಡಿದ್ದೀನಿ. ಆ ನಂತರ ಎಣ್ಣೆ ತೊಗೊಂಡಿದ್ದೀನಿ 1-2 ಟೇಬಲ್ಸ್ಪೂನಷ್ಟು. 1 ಟೇಬಲ್ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಇಲ್ಲಿ ಮಸಾಲೆ ಪೌಡ್ರಲ್ಲಿ 1/2 ಟೀಸ್ಪೂನಷ್ಟು ಅರಶಿನ ಪೌಡ್ರು, 1/2 ಟೀಸ್ಪೂನಷ್ಟು ಹುರಿದು ಪುಡಿ ಮಾಡಿರೋಂಥ ಜೀರಿಗೆ ಪುಡಿ, 1/2 ಟೀಸ್ಪೂನಷ್ಟು ಗರಂ ಮಸಾಲ, 1 ಟೀಸ್ಪೂನಷ್ಟು ಧನಿಯಾ ಪೌಡ್ರು, 1 ಟೀಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೀಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್. ಇದು ಕಲರ್ಗೋಸ್ಕರ ಅಷ್ಟೇ, ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ನೀವು ರೆಡ್ ಚಿಲ್ಲಿ ಪೌಡರ್ನೇ 1 ಟೀಸ್ಪೂನ್ ಹಾಕೋಬಹುದು. ಈಗ ನೋಡಿ, ನಾನು ಮಿಕ್ಸಿಗೆ ನಾನು ಏನು ಮಾಡ್ತಾ ಇದ್ದೀನಿ, ತೆಂಗಿನಕಾಯಿನ ಈ ರೀತಿ ಪೀಸ್ ಪೀಸ್ ಮಾಡಿಕೊಂಡು ಪೌಡ್ರು ಮಾಡ್ಕೊಳ್ತೀನಿ. ನೀವು ತುರಿದಿರೋ ತೆಂಗಿನಕಾಯಿ ಆದರೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊಬೋದು. ನೋಡಿ, ಈ ರೀತಿ ಪೌಡ್ರ್ ಆದ ನಂತರ ಇದಕ್ಕೆ ನಾನು ಏನು ಮಾಡಿದ್ದೀನಿ, ಹಸಿಮೆಣಸಿನ್ಕಾಯಿ, ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕಂತಂದರೆ, ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬದಲು ಬರೀ ಶುಂಠಿ ಬೆಳ್ಳುಳ್ಳಿನೂ ಹಾಕ್ಕೊಬೋದು. ಇದಕ್ಕೆ ಟೊಮೆಟೊನ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ನುಣುಪಾಗಿ ರುಬ್ಕೊಳ್ಳೋಣ. ಇದನ್ನು ಗಂಧದ ಥರ ರುಬ್ಬಬೇಕು, ಇದು ಆ ರೀತಿ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ರುಬ್ಬ ಆಗಿದೆ. ಈಗ ಒಗ್ಗರಣೆ ಶುರು ಮಾಡ್ಕೊಳ್ಳೋಣ. ನೋಡಿ, ಗ್ಯಾಸ್ ಆನ್ ಮಾಡಿ ನಾನೊಂದು ಪ್ರೆಷರ್ ಪ್ಯಾನ್ನ ಬಿಸಿ ಮಾಡ್ಕೊಂಡಿದ್ದೀನಿ. ಬಿಸಿ ಆಗಿರೋ ಪ್ಯಾನ್ಗೆ ಇವಾಗ 2 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಕರಿಬೇವು, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಇದು ಲೈಟ್ ಬ್ರೌನ್ ಕಲರ್ ಆಗೋ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಲೈಟ್ ಬ್ರೌನ್ ಕಲರ್ ಆಗಿದೆ. ಈಗ ಲೈಟ್ ಬ್ರೌನ್ ಇದಾದ ನಂತರ ಇವಾಗ ನಾನು ಏನು ಮಾಡ್ತಾ ಇದ್ದೀನಿ, ಬಟಾಣಿ ಹಾಕ್ತಾ ಇದ್ದೀನಿ, ನಂತರ ಮಸಾಲೆ ಪದಾರ್ಥಗಳೆಲ್ಲಾನು ಹಾಕ್ತಾ ಇದ್ದೀನಿ. ಈಗ ಗ್ಯಾಸ್ನ ಫುಲ್ಲು ಸಿಮ್ಮಲ್ಲಿ ಇಟ್ಕೊಂಡು 1 ಸೆಕೆಂಡ್ ಫ್ರೈ ಮಾಡಿ ತುಂಬ ಬರ್ನ್ ಮಾಡಿಬಿಡ್ಬೇಡಿ ಮಸಾಲೆ ಪದಾರ್ಥನ. ಈಗ ರುಬ್ಬಿರೋಂಥ ಮಿಶ್ರಣ ಏನಿತ್ತು, ಟೊಮೆಟೊ ಮತ್ತು ತೆಂಗಿನಕಾಯಿ, ಶುಂಠಿ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಅದು ಮಸಾಲೆ ಹಾಕ್ಕೊಂಡು ಇದಕ್ಕೀಗಲೇ ನಾನು ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಆ ನಂತರ ಏನು ಆ್ಯಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಕಿ ಇದನ್ನು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡಬೇಕು. ಆ ರೀತಿ ಮೇಲ್ಗಡೆ ಮುಚ್ಚಿ ನಾನು, ಇಲ್ಲ ಅಂತಂದ್ರೂ 1-5 ನಿಮಿಷ ಸಿಮ್ಮಲ್ಲಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನೋಡಿ, ನೀಟಾಗಿ ಎಣ್ಣೆ ಎಲ್ಲ ಬಿಟ್ಟಿದೆ, ಮಸಾಲೆಯಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಈ ರೀತಿ ಆದ ನಂತರ ಇವಾಗ ಅಕ್ಕಿ ಹಾಕ್ಕೊಳ್ಳೋಣ. ಇದಕ್ಕೆ ನೋಡಿ, ಅಕ್ಕಿ ನೀರಿಂದ ತೆಗೆದುಬಿಟ್ಟು ಅಕ್ಕಿ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ನಂತರ ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ನಾನು ಪ್ರೀವಿಯಸ್ ಆಲ್ರೆಡಿ 1 ಅವರೆಕಾಯಿ ಹಾಕಿ ಟೊಮೆಟೊ ಬಾತ್ ಮಾಡಿದ್ದೀನಿ. ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡಿ. ಅದನ್ನು ಸೂಪರಾಗಿದೆ. ಇದನ್ನು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮಗೆ ಎಷ್ಟು ಸಖತ್ತಾಗಿರುತ್ತೆ ಟೇಸ್ಟು ಅಂತಂದರೆ ನೀವೇ ಆಮೇಲೆ ಕಮೆಂಟ್ ಮಾಡಿ ಹೇಳ್ತೀರಾ. ಇದಕ್ಕೆ ನಾನು ಇವಾಗ ನೋಡಿ 3 ಅಳತೆಯಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಹಾಕ್ತೆ, ಈಗ 2, ಆನಂತರ ಇವಾಗ ನೋಡಿ 3 ಹಾಕ್ಕೊಂಡಿದ್ದೀನಿ. ಈಗ 3 ಪಾವಷ್ಟು ಹಾಕ್ಕೊಂಡು ಇದನ್ನು ಏನು ಮಾಡ್ತಾ ಇದ್ದೀನಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಉಪ್ಪು ಖಾರ ಕರೆಕ್ಟಾಗಿದೆಯಾ ನೋಡಿ, ಚೆನ್ನಾಗಿ ಕುದಿಯೋಕೆ ಬಿಟ್ಟಿದ್ದೀನಿ. ಈಗ ನಾನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನಿಲ್ಲ ಅಂತ ಹೇಳಿದ್ರು ಮೀಡಿಯಮ್ ಫ್ಲೇಮ್ ಅಲ್ಲಿಕೊಂಡು 2 ವಿಷಲ್ ಹೊಡೆಸ್ಕೊಂಡು ಫುಲ್ಲು ಹಾಗೆ ಹಾರಾಗಿ ಬಿಡ್ತೀನಿ. ಅದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ತೋರಿಸ್ತೀನಿ ನೋಡಿ ಹೇಗೆ ಬಂದಿದೆ ಅಂತಂದ್ಬಿಟ್ಟು. ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಬಂದಿದೆ. ಒಂದಾಗ್ಲೂ ಸಹ ಸೀದಿಲ್ಲ, ಅನ್ನ ಪರ್ಫೆಕ್ಟಾಗಿ ಆಗಿದೆ. ನೀವು ಸಹ ಈ ರೆಸಿಪಿನ ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮಾಡೋದು ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಟೇಸ್ಟಿ ಮತ್ತು ಎಮ್ಮಿ ರೆಸಿಪಿಗಾಗಿ ಸವಿ ಭೋಜನ ಕಾರ್ಯಕ್ರಮಕ್ಕೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ಸ್ ಅ ಲಾಟ್ ಫಾರ್ ವಾಚಿಂಗ್.